ನೀವು 10 ಎಳ್ನೀರನ್ನ ಬೆಂಗಳೂರಲ್ಲಿ ಕುಡಿದ್ರೆ ಹೆಚ್ಚು ಕಮ್ಮಿ 250 ರಿಂದ 300 ರೂಪಾಯಿ ಆಗುತ್ತೆ ಆದರೆ ಇಲ್ಲಿ 10 ಎಳ್ನೀರಿಗೆ ಸಮನಾದಂತ ನೀರ ನಿಮಗೆ ಕೇವಲ 50 ರೂಪಾಯಿಗೆ ಸಿಗುತ್ತೆ ಸೋ ಇದು ಕಂಪ್ಲೀಟ್ ಆಗಿ ಹೇಳ್ತಾ ಇದೀನಿ ಇದು ಎಡ್ಡ ಅಲ್ಲ ಇದು ಹೊಂಬಾಳೆ ತೆಂಗಿನ ಮರದ ಹೊಂಬಾಳೆ ಜ್ಯೂಸ್ ಅಷ್ಟೇ ಈ ನೀರ ನಿಮ್ಮ ನೀರ ಯಾವ ರೀತಿ ವಿಶೇಷ ಯಾವ ಯಾವ ರೀತಿ ಇದು 0% ಆಲ್ಕೋಹಾಲಿಕ್ ಅಂತ ಹೇಳ್ತೀರಾ ಇದೆ ಊರಿ ಇರಬಹುದು ಕರೆಕ್ಟ್ ಟೈಮ್ ಊಟ ಮಾಡಲ್ಲ ಸೋ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಸೋ ಆ ಟೈಮ್ ಅಲ್ಲಿ ಇದೆ ಏನು ಮಾಡುತ್ತೆ ಒಂದು ಗ್ಲಾಸ್ ನೀರ ಕುಡಿದ್ರೆ ನಾವು 4 ಟು 6 ಅವರ್ಸ್ ನಮಗೆ ಹೆಲ್ತ್ ಬೆನಿಫಿಟ್ಸ್ ಲೈಕ್ ಇಮ್ಯುನಿಟಿ ಆಗಿರಲಿ ಎನರ್ಜಿ ಆಗಿರಲಿ ಇದನ್ನ ನಮಗೆ ಇನ್ಕ್ರೀಸ್ ಮಾಡ್ತಾ ಬರುತ್ತೆ ಕಾರ್ಬೋಹೈಡ್ರೇಟ್ ಆಗಲಿ ಗ್ಲೂಕೋಸ್ ಲೆವೆಲ್ ಆಗಲಿ ಸಕ್ಕರೆ ಅಂಶ ಏನು ಅಂತೀವಿ ಅದು ಕಡಿಮೆ ಇರುತ್ತೆ ಪ್ರತಿ ತಿಂಗಳು ಮುಟ್ಟಾಗುವಾಗ ಬೆನ್ನು ನೋವಾಗಿರಬಹುದು ಕೆಳ ಹೊಟ್ಟೆ ನೋವಾಗಿರಬಹುದು ಕಾಲು ನೋವಾಗಿರಬಹುದು ಇದು ಕೂಡ ಅವರಿಗೆ ನೀರ ಎವ್ರಿಡೇ ಕುಡಿಯೋದ್ರಿಂದ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಅವರು ಅವಾಯ್ಡ್ ಮಾಡ್ಕೋಬಹುದು ಸೋ ಈ ತರ ಒಂದು ನ್ಯಾಚುರಲ್ ಡ್ರಿಂಕ್ಸ್ ಗಳನ್ನ ಕುಡಿತಾ ಬಂದ್ರೆ ಅವರಿಗೆ ಆರೋಗ್ಯಕ್ಕೂ ಒಳ್ಳೆದಾಗುತ್ತೆ ಡಾಕ್ಟರ್ಸ್ ಏನು ಜಿಂಕ್ ಮಾತ್ರೆಗಳು ಅಥವಾ ಐರನ್ ಟ್ಯಾಬ್ಲೆಟ್ಸ್ ಗಳನ್ನ ಬರೆದು ಕೊಡ್ತಾರೆ ಅದು ನ್ಯಾಚುರಲ್ ಆಗಿ ನಿಮಗೆ ಹೆಲ್ತ್ ನ್ಯಾಚುರಲ್ ಆಗಿ ಸಿಗುವಂತ ಒಂದು ಡ್ರಿಂಕ್ ಆಗಿದೆ ಇದು ಇದು ಇಡೀ ರಾಜ್ಯದ ತೆಂಗು ಬೆಳೆಗಾರರಿಗೆ ಸಹಕಾರಿಯಾಗುವಂತ ಒಂದು ಅಂಶ ಅಂತ ಹೇಳಬಹುದು ಹಾಯ್ ಎಲ್ಲ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಇವತ್ತು ನಾನು ಒಂದು ಸ್ಪೆಷಲ್ ಪ್ಲೇಸ್ ಬಂದಿದ್ದೀನಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಹೊತ್ತುಕೊಂಡು ಬರ್ತಾ ಬಂದಿದ್ದೀನಿ ಅಷ್ಟಕ್ಕೂ ಏನು ಅಂತಂದ್ರೆ ನಿಮಗೆಲ್ಲ ಗೊತ್ತು ಕೊರೋನಾ ಬಂದ ನಂತರ ಜನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಕೊರೋನಾ ಬರಕ್ಕೆ ಮುಂಚಿತವಾಗೂ ಸಹ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿದ್ರು ಆದರೆ ಕೊರೋನಾ ಬಂದ ನಂತರ ಎಲ್ಲರೂ ಸಹ ಕಾಳಜಿನ ವಹಿಸುವಂತ ಲೆಕ್ಕಾಚಾರಕ್ಕೆ ಮುಂದಾಗಿದ್ದಾರೆ ಎಲ್ಲರೂ ತಂಪು ಪಾನೀಯಗಳನ್ನ ಕುಡಿತಾ ಇದ್ರು ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ರು ಎಲ್ಲರೂ ಈಗ ಸಾವಯವ ಪದಾರ್ಥಗಳ ಕಡೆ ಮೊರೆ ಹೋಗಿದ್ರೆ ಹಾಗೇನೆ ಅಟ್ ದಿ ಸೇಮ್ ಟೈಮ್ ಎಳ್ನೀರು ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ ಅಯ್ಯೋ ಎಳ್ನೀರು ಕುಡಿಯೋ ಸಾಮಾನ್ಯ ವಿಷಯ ಅದೇನು ಸ್ಪೆಷಲ್ ವಿಷಯ ಅಂತ ನೀವು ಕೇಳ್ತೀರಾ ಆದರೆ ಇಲ್ಲಿ ನಾನೀಗ ನೀರಾದ ನೆರೆ ನೀರಾದ ಅಲೆ ನೀರಾದ ಸಮುದ್ರ ಅಂದ್ರೆ ತಪ್ಪಾಗೋದಿಲ್ಲ ನೀರ ಅಂದಾಗ ನಿಮಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಶಿವು ನೀರ ಅಂತೀರಾ ನೀರ ಅಂದರೆ ಅದು ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಖಂಡಿತವಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗುತ್ತೆ ಹಾಗೆಯೇ ಆರೋಗ್ಯಕ್ಕೆ ಏನೆಲ್ಲ ಲಾಭ ಆಗುತ್ತೆ ಅಂತ ಒಂದು ವಿಷಯ ನಾನು ಸ್ಪಷ್ಟವಾಗಿ ನಿಮ್ಗೆ ಹೇಳಬೇಕು ನೀವು 10 ಎಳ್ನೀರನ್ನ ಬೆಂಗಳೂರಲ್ಲಿ ಕುಡಿದ್ರೆ ಹೆಚ್ಚು ಕಮ್ಮಿ 250 ರಿಂದ 300 ರೂಪಾಯಿ ಆಗುತ್ತೆ ಆದರೆ ಇಲ್ಲಿ 10 ಎಳ್ನೀರಿಗೆ ಸಮನಾದಂಥ ನೀರ ನಿಮಗೆ ಕೇವಲ 50 ರೂಪಾಯಿಗೆ ಸಿಗುತ್ತೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ನೀರ ವ್ಯವಸ್ಥೆ ನಿಮಗೆ ಸಿಗುತ್ತೆ ಅದು ಬೆಂಗಳೂರಲ್ಲಿ ಏನು ಎತ್ತ ಅಂತ ಹೇಳ್ತೇನೆ ಅದಕ್ಕೂ ಮುಂಚಿತವಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಏನು ರಿಕ್ಷಾ ಆರ್ಗ್ಯಾನಿಕ್ ಸಂಬಂಧಪಟ್ಟಂತ ಸಂಸ್ಥಾಪಕಿ ಪ್ರೊಪರೈಟರ್ ಇದ್ದಾರೆ ನಮ್ಮ ಜೊತೆ ರತ್ ಜಕ್ಲಿನ್ ಮೇಡಮ್ ನಮಸ್ಕಾರ ನಿಮಗೆಲ್ಲ ಅನ್ಸಿರುತ್ತೆ ಬೆಂಗಳೂರಲ್ಲಿ ಎಳ್ನೀರು ಮಾರೋರ ಸಂಖ್ಯೆ ಜಾಸ್ತಿ ಇದೆ ಎಳ್ನೀರು ಮಾರ್ತಿರ್ತಾರೆ ಈ ನೀರ ಇದೆಯಲ್ಲ ಹೆಂಗೆ ಅನ್ನೋ ಒಂದು ಪ್ರಶ್ನೆಗಳು ಎಲ್ಲರೂ ಕಾಡ್ತಿರುತ್ತೆ ಮೇಡಮ್ ಏನಿದು ನೀರ ಏನು ವಿಶೇಷ ನೀರ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿದ್ದು ತೆಂಗಿನ ಮರದ ಹೊಂಬಾಳೆ ಜ್ಯೂಸ್ ಇದು ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಇದು ಎಂಡ ಎಂಡ ಅಂತ ಅನ್ಕೋತಾ ಇದ್ದಾರೆ ಸೊ ಇದು ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ ಇದು ಎಂಡ ಅಲ್ಲ ಇದು ಹೊಂಬಾಳೆ ತೆಂಗಿನ ಮರದ ಹೊಂಬಾಳೆ ಜ್ಯೂಸ್ ಅಷ್ಟೇ ತೆಂಗಿನ ಮರದ ಹೊಂಬಾಳೆ ಜ್ಯೂಸ್ ಹಾಗಾದ್ರೆ ಎಂಡ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದು ಯಾವ ತರ ಬಹುತೇಕ ಎಲ್ಲರ ಪ್ರಶ್ನೆ ಆಗಿರುತ್ತೆ ನೀರ ಅನ್ನೋದು ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅದು ಎಂಡ ಅಂತ ಬಳಸ್ತಾರೆ ಅಂತ ಈ ಪ್ರಶ್ನೆ ಇದೆ ಮೇಡಮ್ ಈ ನೀರ ನಿಮ್ಮ ನೀರ ಯಾವ ರೀತಿ ವಿಶೇಷ ಯಾವ ಯಾವ ರೀತಿ ಇದು 0% ಆಲ್ಕೋಹಾಲಿಕ್ ಅಂತ ಹೇಳ್ತೀರಿ ಹೌದು ಇದು ಖಂಡಿತವಾಗ್ಲೂ 0% ಆಲ್ಕೋಹಾಲಿಕ್ ಯಾಕೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಕೋಲ್ಡ್ ಚೈನ್ ಪ್ರೊಸೆಸಿಂಗ್ ಅಲ್ಲೇ ನಾವು ಮೇಂಟೈನ್ ಮಾಡ್ತಾ ಬರ್ತೀವಿ ಯಾವಾಗ ನಾವು ಕೋಲ್ಡ್ ಚೈನ್ ಮೇಂಟೈನ್ ಮಾಡೋಕ್ಕಾಗ್ಲಿಲ್ವೋ ಅಥವಾ ಮಾಡೋಕ್ಕಾಗದೇ ಇರುವಾಗ ಇದನ್ನ ಆಲ್ಕೋಹಾಲಿಕ್ ಕಂಟೆಂಟ್ನ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಇಲ್ಲಿಂದ ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅವಾಗ ಯಾವಾಗ ನೇರವಾಗಿ ಮರದಿಂದ ತೆಗೆದು ಯಾವ ರೀತಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ ನೀವು ಇದು ಆಲ್ಕೋಹಾಲ್ ಕಂಟೆಂಟ್ ಆ ರೀತಿ ಮದ್ಯ ಆಗದ ರೀತಿ ಯಾವ ರೀತಿ ಪ್ರೋಸೆಸ್ ಮಾಡ್ತೀರಾ ಯಾವ ರೀತಿ ಇದನ್ನು ಕಲೆಕ್ಟ್ ಮಾಡ್ತೀರಾ ಯಾವ ರೀತಿ ಅಲ್ಲಿಂದ ಇಲ್ಲಿವರೆಗೆ ತಂದು ಜನ ಕುಡಿಬೇಕಾದಾಗಲೂ ಅದು 0% ಆಲ್ಕೋಹಾಲಿಕ್ ಇರಲಿಕ್ಕೆ ಸಾಧ್ಯ ಯಾವ ಥರ ಅಂತ ಇದು ಹೊಂಬಾಳೆ ಕಟ್ ಮಾಡಿ ಆ ಇನ್ಸುಲೇಟೆಡ್ ಬಾಕ್ಸಸ್ ಅಂತ ಬರುತ್ತೆ ಅಲ್ಲಿ ನಾವು ಕೋಲ್ಡ್ ಚೈನ್ನ ಮೇಂಟೈನ್ ಮಾಡ್ತೀವಿ ಅಲ್ಲಿ ಒಂದು ನಾವು ಐಸ್ ಕ್ಯೂಬ್ಸ್ನ ಹಾಕಿ ಮತ್ತು ಅದಕ್ಕೆ ಯಾವುದೇ ರೀತಿ ಯಾವುದು ಹುಳಗಳಾಗಲಿ ಏನು ಬೀಳದೇ ಇರೋ ಹಾಗೆ ಮತ್ತು ಏರ್ ಪ್ಯಾಸೇಜ್ ಕೂಡ ಆಗದೇ ಇರೋ ರೀತಿಲಿ ನಾವು ಇದನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀವಿ ಸೊ ಹೀಗಾಗಿ ನಾವು ಅದನ್ನ ನ್ಯಾಚುರಲ್ ಆಗಿ 0% ಆಲ್ಕೋಹಾಲಿಕ್ ಆಗಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯತೆ ಇದೆ ಈಗ ಈ ನೀರ ಓಕೆ ಒಂದು ಗ್ಲಾಸ್ ಆಗಲಿ ಒಂದು ಬಾಟಲ್ ಆಗಲಿ ಇದರಲ್ಲಿ ಎಷ್ಟು ಎಳ್ನೀರಿನ ಒಂದು ಅಂಶಗಳಿದ್ರೆ ಸೇರಿರುತ್ತೆ ಉದಾಹರಣೆಗೆ ಏನಾಗುತ್ತೆ ಕೆಲವರು ಪ್ರಶ್ನೆ ಇರುತ್ತೆ ಶಿವ ನೀವು ಹೇಳ್ಬಿಟ್ರಿ 10 ಎಳ್ನೀರಿಗೆ ಸಮ ಅಂತ ಅದು ಯಾವ ಥರ ಅಂತ ಉದಾಹರಣೆಗೆ ಒಂದು ನೀರ ಕಪ್ ಆಗಲಿ ನೀವು ಇಲ್ಲಿ ಕೊಡೋದಾಗ್ಬೋದು ಅಥವಾ ಒಂದು ಬಾಟಲ್ ಆಗ್ಬೋದು ಅದು ಎಷ್ಟು ಎಳ್ನೀರಿಗೆ ಸಮ ಆಗಿರುತ್ತೆ ಈಕ್ವಲ್ ಆಗಿರುತ್ತೆ ನೀವು ಹೇಳ್ತೀರಾ
ಒಂದು ಗ್ಲಾಸು, ಒಂದು ಗ್ಲಾಸಲ್ಲಿ 240 ml ಇರುತ್ತೆ. ಸೊ ಇದು 8-10 ಎಳ್ನೀರಿಗೆ ಸಮಾನವಾಗಿ ಇರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂಸ್ನ ಹೊಂದಿರುತ್ತೆ. ಶಿಕ್ಷಕರೇ, ಬೆಂಗಳೂರಲ್ಲಿ ಆಗ್ಬೋದು, ಎಲ್ಲ ಕಡೆ ಆಗ್ಬೋದು, 10 ಎಳ್ನೀರಿನ ರೇಟ್ ಸರಿಸುಮಾರು 250-350 ರೂಪಾಯಿ ಆಗುತ್ತೆ. ಇದರ ರೇಟ್ ಎಷ್ಟು ಮೇಡಮ್? 240 ml 50 ರೂಪಾಯಿ ಚಾರ್ಜ್ ಮಾಡ್ತೀವಿ. 240 ml ಅಂದರೆ ಸರಿ ಸುಮಾರು 0.5 ಲೀಟ್ರು ಅಂತ ನಾವು ಸಾಮಾನ್ಯವಾಗಿ ಮಾತುಕತೆಲಿ 0.5 ಲೀಟ್ರು ನೀರಾಗೆ 50 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಒಂದು ವಿಷಯ ಗೊತ್ತಿರಲಿ, ಆಗಲೇ ಹೇಳಿದಂತೆ ನಿಮಗೆ 10 ಎಳ್ನೀರಿಗೆ 250-300 ರೂಪಾಯಿ ಆಗುತ್ತೆ, ನಿಮಗೆ ಅದು ಕೇವಲ 50 ರೂಪಾಯಿಲಿ ಸಿಗುತ್ತೆ. ಎಳ್ನೀರು ಕುಡಿದ್ರೆ ಏನು ಲಾಭ, ಇದು ಕುಡಿದ್ರೆ ಏನು ಲಾಭ ಅಂತ ಪ್ರಶ್ನೆ ಇರುತ್ತೆ. ಮೇಡಮ್, ಇದು ಎಳ್ನೀರಷ್ಟೇ ಅಂಶಗಳಿರುತ್ತೆ, ಅದನ್ನು ಮೀರಿ ಏನಾದರೂ ಸಿಗುವಂಥದ್ದು ಏನಾದ್ರು ಲಾಭ ಇದರಲ್ಲಿ ಇದೆಯಾ? ಖಂಡಿತವಾಗ್ಲೂ ಎಳ್ನೀರಲ್ಲಿ ನಮಗೆ ಏನಂತೀವಿ ಎಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂಸ್ನ ಒಟ್ಟಿಗೆ ನಮಗೆ ಸಿಗೋಕ್ಕಾಗಲ್ಲ. ಎಳ್ನೀರು ಕುಡಿದು ಮತ್ತೆ ಅದನ್ನು ಚಿಪ್ಪನ್ನ ಏನು ಮಾಡ್ತೀವಿ, ಬೇಯಿಸಾಕ್ತೀವಿ. ಸೊ ಇದರಲ್ಲಿ ಇರುವಂಥದ್ದು ನೀರದಲ್ಲಿದ್ದರೆ ಎಳ್ನೀರು ಚಿಪ್ಪಲ್ಲಿ ಇರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂಸು ಇದರಲ್ಲಿ ಕಂಟೈನ್ ಆಗಿರುತ್ತೆ. ಸೊ ಆರಾಮಾಗಿ ಇದನ್ನು ಹೋಲ್ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುವಂಥ ಡ್ರಿಂಕ್ನ ನಾವು ಕುಡಿಬೋದು. ಎಸ್ಪೆಷಲಿ ಲೈಕ್ ವೈಟಮಿನ್ ಡಿ, BEC ಈ ಮೂರು ಇರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂಸ್. ವಿಟಮಿನ್ ಸಿ ಬಗ್ಗೆ ಭಾಳ ಕುತೂಹಲ, ಬಿಕಾಸ್ ಆಫ್ ಕೊರೋನಾ. ಕೊರೋನಾಯಿಂದ ರಕ್ಷಣೆ ಆಗಬೇಕು, ನಾವು ಸ್ಟ್ರಾಂಗ್ ಆಗಬೇಕು, ಅದು ಬರಬಾರ್ದು, ನಾವು ಆರೋಗ್ಯಕರವಾಗಿರಬೇಕು ಅಂದರೆ ವಿಟಮಿನ್ ಸಿ ಕಡೆ ಎಲ್ಲ ಗಮನ ಹರಿಸ್ತಾ ಇದ್ದಾರೆ. ಅದನ್ನು ವಿಟಮಿನ್ ಸಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರುವಾಗಿಬಿಟ್ಟಿದೆ. ಸೊ ಹಾಗಾಗಿ ಅದ್ರ ಪ್ರಕಾರ ಈ ನಿಮ್ಮ ಈ ನೀರಾವನ್ನು ತೆಗೆದುಕೊಂಡ್ರೆ ವಿಟಮಿನ್ ಸಿ ಸಿಗುತ್ತೆ ಅಂತ. ಒಂದು ಪ್ರಶ್ನೆ ಎಲ್ಲರೂ ಕಾಡುವಂಥದ್ದು, ನಮಗೆ ನಾವು ಇದನ್ನು ಮನೆಗೆ ತಗೊಂಡು ಹೋಗಿ ಇಟ್ಕೋಬೋದಾ, ಇಟ್ಕೊಂಡ್ರೆ ಯಾವ ಥರ ಯೂಸ್ ಬಳಕೆ ಮಾಡಬೇಕು ಅಂತಿದೆ. ಸೊ ಎಲ್ಲಿ ಸಿಗುತ್ತೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಇದನ್ನು ಕುಡಿಬೇಕಾಗತ್ತೆ ಅಂತ ನೀವು ಹೇಳ್ತೀರಾ? ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 240 ml ಅವರು 250 ml ಆದರೂ ಕುಡಿಬೋದು. ಯಾರು ಬೇಕಂದರೂ ಕುಡಿಬೋದು. ಲೈಕ್ ನೀರು ಥರ ಇದು, ಯಾವುದೇ ಥರ ಇದು ಇಷ್ಟು ಕುಡಿದ್ಬಿಟ್ರೆ ನನಗೇನಾದರೂ ಮತ್ತೆ ಬಂದ್ಬಿಡತ್ತೆ ಆ ಥರ ಏನೂ ಇರೋದಿಲ್ಲ. ಇದು ನ್ಯಾಚುರಲಾಗಿ ನಾವು ಕಬ್ಬಿನ ಜ್ಯೂಸ್ ಕುಡಿತೀವಿ, ಎಳ್ನೀರು ಜ್ಯೂಸ್ ಕುಡಿತೀವಿ, ಅದೇ ಥರ ಈ ಜ್ಯೂಸ್ನ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಮಿನಿಮಮ್ ಒಬ್ಬರು ಒಂದು ದಿನಕ್ಕೆ 240 ml ಕುಡಿದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಆರೋಗ್ಯಕ್ಕೇನೆಲ್ಲ ಲಾಭಗಳಿದೆ ಅಂತ? ಆರೋಗ್ಯಕ್ಕೆ ಎಸ್ಪೆಷಲಿ ಏನಂತಾರೆ, ಎದೆ ಉರಿ ಇರುತ್ತೆ ಕೆಲವರಿಗೆಲ್ಲ, ಎದೆ ಉರಿ ಇರ್ಬೋದು, ಕರೆಕ್ಟ್ ಟೈಮ್ಗೆ ಊಟ ಮಾಡಲ್ಲ, ಸೊ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಇದೇನು ಮಾಡುತ್ತೆ, ಒಂದು ಗ್ಲಾಸ್ ನೀರು ಕುಡಿದ್ರೆ ನಾವು 4-6 hours ನಮಗೆ ಹೆಲ್ತ್ ಬೆನಿಫಿಟ್ಸ್ ಲೈಕ್ ಇಮ್ಯುನಿಟಿ ಆಗಿರಲಿ, ಎನರ್ಜಿ ಆಗಿರಲಿ, ಇದನ್ನು ನಮಗೆ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಎಸ್ ವೀಕ್ಷಕರೇ, ಶಿವು ಎಳ್ನೀರ್ ಬಗ್ಗೆ ಎಲ್ರಿಗೂ ಲಾಭಗಳೇನು ಗೊತ್ತು, ನೀರಾಗೇನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು. ಅವರೆಲ್ಲ ಕೂಡ ಹೇಳಿದ್ರು ಏನೆಲ್ಲ ಲಾಭ ಇರುತ್ತೆ ಅಂತ. ಹಣ್ಣಿನಲ್ಲಿ ಏನು ಲಾಭ ಇರುತ್ತೆ, ಅದರ ಸಿಪ್ಪೆಯಲ್ಲೂ ಅಷ್ಟೇ ಪ್ರಮಾಣದ ಲಾಭ ಇರುತ್ತೆ. ನಾವೇನು ಮಾಡ್ತೀವಿ, ಎಳ್ನೀರಂದಾಗ ಸಾಮಾನ್ಯವಾಗಿ ನೀರನ್ನ ಕುಡಿದು ಬಂಡೆಯನ್ನು ಅದನ್ನು ಬಿಸಾಡ್ತೀವಿ. ಆದರೆ ನೀರಾದಲ್ಲಿ ಏನಾಗುತ್ತೆ, ಆ ಚಿಪ್ಪಿನಲ್ಲಿರ್ತಕ್ಕಂಥ ಅಂಶವೂ ಸಹ ಅದರಲ್ಲಿ ಸಿಗುತ್ತೆ. ನಾವು 50% ಮಾತ್ರ ಎಳ್ನೀರು ಕುಡಿದ್ರೆ 50% ಲಾಭ, ನೀರಾಗಿ ಕುಡಿದ್ರೆ 100% ಲಾಭ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿತು. ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿದ್ದೇನು ಈ ಸಂದರ್ಭದಲ್ಲಿ, ಎಳ್ನೀರು ಕುಡಿದಾಗ ಗೊತ್ತು ಸಹಜವಾಗಿ ನಮಗೆಲ್ಲ ಅದು ಸುಸ್ತು ಇದ್ದಾಗ, ಯಾರಿಗೆ ಆಸ್ಪತ್ರೆ ಸೇರಿ ರೋಗಿಗಳಾಗ್ಬೋದು ಅಥವಾ ಜ್ವರ ಬಂದಾಗ ಆರೋಗ್ಯ ಸರಿಯಿಲ್ಲ ಅಂದಾಗ ಎಳ್ನೀರು ಹೋಗ್ತಾರೆ, ಬಿಸಿಲಿದ್ದಾಗ ಎಳ್ನೀರನ್ನು ಕುಡಿತಾರೆ. ಆದರೆ ಈ ನೀರಾವನ್ನು ಕುಡಿಯೋದ್ರಿಂದ, ನಾನಾಗಲೇ ಹೇಳಿದೆ 50% ಎಳ್ನೀರು ಕುಡಿದ್ರೆ ಲಾಭ, ನೀರಾಗ ಕುಡಿದ್ರೆ 100% ಲಾಭ ಅಂತ, ಆ ಚಿಪ್ಪಿನಲ್ಲಿರ್ತಕ್ಕಂಥ ಅಂಶಗಳೆಲ್ಲವೂ ಸಹ ಸೇರಿದಂತೆ ನೀರಾಗ ಕುಡಿದಾಗ ವಿಟಮಿನ್ ಸಿ ಸೇರಿದಂತೆ ಎಲ್ಲವೂ ಸಹ ಲಾಭ ಆಗುತ್ತೆ ಅಂತ. ಆದರೆ ಇನ್ನೂ ಒಂದು ಪ್ರಶ್ನೆ ನಿಮಗೆ ಇರುತ್ತೆ, ಎಳ್ನೀರು ಕುಡಿಯೋದ್ರಿಂದ ಇದಿಷ್ಟೇ ಲಾಭ ಅನ್ನೋದು ನನಗೂ ನಿಮಗೂ ನಮಗೂ ನಿಮಗೂ ಇರ್ತಕ್ಕಂಥ ಸೆನ್ಸ್ ಈಗ. ಆದರೆ ಇನ್ನೊಂದಷ್ಟು ಬಹಳಷ್ಟು ಲಾಭಗಳಿದೆ, ಬೇರೆ ಬೇರೆ ಕಾಯಿಲೆಗಳಿಗೆ, ದೀರ್ಘಕಾಲ ಕಾಡುವಂಥ ಸಮಸ್ಯೆಗಳಿಗೆ ಇದು ಲಾಭ ಅನ್ನೋದನ್ನು ಹೇಳ್ತಾರೆ. ಮೇಡಮ್, ಏನೆಲ್ಲ ಬೇರೆ ಬೇರೆ ಲಾಭ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಾವು ಹೇಳ್ತೀರಾ? ಇದರಲ್ಲಿ ಈವನ್ ಡಯಾಬಿಟಿಕ್ ಪೇಷಂಟ್ಸು, ಈ ಡಯಾಬಿಟಿಕ್ ಪೇಷಂಟ್ಸು ಎಷ್ಟೊಂದ್ಸಲ ಅವರು ಸಿಹಿ ತಿನ್ನಬೇಕಂತ ಆಸೆ ಇದ್ರೂ ಅಥವಾ ಜ್ಯೂಸ್ ಕುಡಿಬೇಕಂತ ಆಸೆ ಇದ್ರೂ ಅವರು ಜ್ಯೂಸ್ ಆಗಲಿ ಸ್ವೀಟ್ ಆಗಲಿ ತಿನ್ನೋಕ್ಕಾಗಲ್ಲ. ಬಟ್ ನೀರನ್ನು ಆರಾಮಸೆ ಕುಡಿಬೋದು. ಯಾಕೆ ಅಂತ ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ, ಗ್ಲುಕೋಸ್ ಲೆವೆಲ್ ಆಗಲಿ, ಅದು ಸಕ್ಕರೆ ಅಂಶ ಏನಂತೀವಿ ಅದು ಕಡಿಮೆ ಇರುತ್ತೆ. ಸೊ ಇದು ಬಂದುಬಿಟ್ಟು ಸುಕ್ರೋಸ್, ಕಂಪ್ಲೀಟ್ ಸುಕ್ರೋಸ್ ಇರುತ್ತೆ. ಯಾವುದೇ ಹಣ್ಣು ತಿಂತೀವಿ, ಸೊ ಅದರಲ್ಲಿ ಒಂದು ಸ್ವೀಟ್ ಸಿಗುತ್ತೆ ನೋಡಿ, ಅದೇ ಥರ ನೀರದಲ್ಲೂ ನೀರ ಜ್ಯೂಸಲ್ಲಿ ಸಿಗುವಂಥ ಒಂದು ಸ್ವೀಟ್. ಸೊ ಡಯಾಬಿಟಿಕ್ ಅವರು ಯಾವುದೇ ಕಾರಣಕ್ಕೂ ಎದುರುಕೊಳ್ಳೋ ಅವಶ್ಯಕತೆ ಇರಲ್ಲ, ಆರಾಮಾಗಿ ಅವರು ಒಂದು ದಿನಕ್ಕೆ ಅಟ್ಲೀಸ್ಟ್ 1 glass ಆದರೂ ನೀರ ಕುಡಿದ್ರೆ ಅವರ ಈವನ್ ಶುಗರ್ ಲೆವೆಲ್ ಏನಿರುತ್ತೆ, ಹೈ ಲೆವೆಲ್ ಇರೋದನ್ನು ಕೂಡ ಅವರು ಕಮ್ಮಿ ಮಾಡ್ಕೋಬಹುದು. ಐ ಥಿಂಕ್ ಈಗ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸ್ತೇನೆ. ಅಂದರೆ ನೀರ ಅಂದರೆ ನೀವು ಊರಲ್ಲಿ ಕುಡಿಯುವಂಥ ಮದ್ಯದ ರೀತಿಯ ನೀರ ಅಲ್ಲ, ನೀರ ಇದು ಜೀವನವನ್ನು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಒಂದು ಔಷಧಿಯ ಗುಣ ಇರತಕ್ಕಂಥ ನೀರ ಅನ್ನೋದು ಈಗ ಸ್ಪಷ್ಟವಾಗಿದೆ. ಈಗ ನಾನು ಇವ್ರ ಪ್ರಶ್ನೆ ಕೇಳೋದು ಇಷ್ಟೇ, ಮೇಡಮ್ ಮಕ್ಕಳಿಗೇನು ಲಾಭ, ದೊಡ್ಡವ್ರಿಗೇನು ಲಾಭ, ಗಂಡಸರಿಗೇನು ಲಾಭ, ಹೆಂಗಸರಿಗೇನು ಲಾಭ ಈ ನೀರಿಂದ ಅಂತ ಹೇಳ್ತೀರಾ?
ಖಂಡಿತವಾಗ್ಲೂ. ಮಕ್ಕಳಲ್ಲಿ ಎಸ್ಪೆಷಲಿ ಮ್ಯಾಲ್ ನ್ಯೂಟ್ರಿಷನ್ಸ್ ಆಗ್ತಾ ಇರುತ್ತೆ, ಅವ್ರಿಗೆ ಸರಿಯಾದ ಇನ್ನು ನ್ಯೂಟ್ರಿಷನ್ ಇರುವಂಥ ಊಟಗಳು ಸಿಗ್ತಾ ಇರಲ್ಲ ಅಥವಾ ತಿನ್ನೋಕ್ಕಾಗ್ತಾ ಇರಲ್ಲ. ಸೊ ಅಂಥವ್ರಿಗೆ ಮಕ್ಕಳಿಗೆ ಆರಾಮಾಗಿ ಒಂದು ಗ್ಲಾಸ್ ಆದರೂ ಅಥವಾ 100 ml to 200 ml ಒಂದು ಮಗು ಕೊಡ್ಬೋದು. ಇದು ನೀರ ಬಂದ್ಬಿಟ್ಟು 6 ತಿಂಗಳ ಮಗು ದಾಟಿದ ಮಗುವಿಂದ 2 ವರ್ಷದ ಮಗು ತನಕ ಸ್ವಲ್ಪ ಬೆಚ್ಚಿಗೆ ಉಗುರು ಬೆಚ್ಚಿಗೆ ಬಿಸಿ ಮಾಡಿ ನೀರನ್ನು ಕೊಡ್ಬೋದು. ಮತ್ತು 2 ವರ್ಷ ದಾಟಿದ ಮಕ್ಕಳಿಗೆ ಲೈಕ್ ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ಆಗಲಿ, ಬೋನ್ ಗ್ರೋತ್ ಆಗಲಿ, ಹೇರ್ ಗ್ರೋತ್ ಆಗಲಿ, ಸ್ಕಿನ್ ಆಗಲಿ, ಇದೆಲ್ಲ ಅವ್ರಿಗೆ ಬೆನಿಫಿಟ್ಸ್ ಚೆನ್ನಾಗಿ ಬರುತ್ತೆ, ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಹಾಗೆ ಇನ್ನು ಹೆಣ್ಮಕ್ಳಲ್ಲಿ ಪ್ರತಿ ತಿಂಗಳು ಮುಟ್ಟಾಗುವಾಗ ಬೆನ್ನು ನೋವಾಗಿರ್ಬೋದು, ಕೆಳ ಹೊಟ್ಟೆ ನೋವಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಇದು ಕೂಡ ಅವ್ರಿಗೆ ನೀರ ಎವ್ರಿಡೆ ಕುಡಿಯೋದ್ರಿಂದ ಇದನ್ನೆಲ್ಲ ಕಂಪ್ಲೀಟಾಗಿ ಅವರು ಅವಾಯ್ಡ್ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ನಿಮಗೆ ಮಕ್ಕಳುಗಳಿಗೆ ಯಾವ ರೀತಿ ಲಾಭ, ಹೆಂಗಸರಿಗೆ ಯಾವ ರೀತಿ ಲಾಭ, ಗಂಡಸರಿಗೆ ಯಾವ ರೀತಿ ಲಾಭ ಅನ್ನೋದು. ಅಂದರೆ ಓವರಾಲ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳಿದ್ರೂ ಸಹ ಅದಕ್ಕೆ ಪರಿಹಾರ ಅಂತ ಒಂದಷ್ಟು ಎಕ್ಸಾಂಪಲ್ಗಳು ಏನಾಗುತ್ತೆ. ನಿಮ್ಮ ವರ್ಷನ್ ಸ್ಟೋರಿಯನ್ನು ಹೇಳಿದ್ರಿ, ಇದನ್ನು ಬಳಕೆ ಮಾಡಿದವರು ಅದನ್ನು ಹೇಳಿರ್ತಾರೆ, ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ, ಒಂದಷ್ಟು ಎಕ್ಸಾಂಪಲ್ ರಿಸಲ್ಟ್ಸ್ನ ಹೇಳ್ಬೋದು ತಾವು? ಖಂಡಿತವಾಗ್ಲೂ. ಸೊ ರೆಗ್ಯುಲರಾಗಿ ನಮಗೆ ನೀರ ಕನ್ಸ್ಯೂಮ್ ಮಾಡುವಂಥ ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರ ಫೀಡ್ಬ್ಯಾಕ್ ನಾವು ತೊಗೊಂಡಿರೋ ಮಟ್ಟಿಗೆ ಎಷ್ಟೊಂದು ಜನಕ್ಕೆ ಈ ಶುಗರ್ ಪೇಷಂಟ್ಸ್ ಇದ್ದಾಗ ಸ್ವಲ್ಪ ಹೊತ್ತು ಅವ್ರು ಊಟ ಮಾಡೋದು ತಡವಾಯಿತು, 1 ಗಂಟೆಗೆಲ್ಲ ಒಳಗಡೆ ಅವ್ರು ಊಟ ಮಾಡಬೇಕು, ಅಕಸ್ಮಾತ್ ಹೊರಗಡೆ ಹೋದಾಗ ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ, ಆಗ ಆಟೋಮೆಟಿಕ್ಕಾಗಿ ಅವರಿಗೆ ಕೈ ಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಸ್ವೀಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಾಗ ಅವರು ನೀರ ಕುಡಿದ್ರೆ, 1 ಗ್ಲಾಸ್ ನೀರು ಕುಡಿದಾಗ ಅವ್ರು ನಿಯರ್ಲಿ 4 to 6 hours ಅವರು ಆರಾಮಾಗಿ ಊಟ ಇಲ್ಲದೇ ಓಡಾಡಿಕೊಂಡು ಅವ್ರ ಕೆಲಸನ ಮಾಡ್ಕೋಬೋದು. ಆ ಥರ ಒಂದು ಟೆಸ್ಟಿಮೋನಿಯಲ್ ಸಿಕ್ಕಿದೆ. ಅದಲ್ಲದೆ ಒಂದು ಸಲ ನಾವು ಒಂದು ಸ್ಟಾಲ್ ಹಾಕಿದ್ವಿ, ಸ್ಟಾಲ್ ಹಾಕಿದಾಗ ಅವರು 60 years. ಸೊ ಅವ್ರು ಬಂದುಬಿಟ್ಟು ನಾವು ಸ್ವಲ್ಪ ಟೇಸ್ಟ್ ನೋಡಿ ಅಂತ ಹೇಳಿದ್ವಿ. ಸೊ ಆಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಇದು ಸಕ್ಕರೆ, ನನಗೆ ಗೊತ್ತು, ನಾನು ಕುಡಿಯಲ್ಲ, ಮತ್ತು ನನಗೆ ಶುಗರ್ ಇರೋದ್ರಿಂದ ನನಗೆ ಜಾಸ್ತಿ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಿಬಿಡುತ್ತೆ ಅಂತ. ನಾವು ಖಂಡಿತವಾಗ್ಲೂ ಇಲ್ಲ, ಒಂದು ಸಲ ಟೇಸ್ಟ್ ನೋಡಿ, ಟೇಸ್ಟ್ ನೋಡಿಬಿಟ್ಟು ಮತ್ತೆ ನೀವು ಹೇಳ್ಬೋದು, ನೀವೇ ಚೆಕ್ ಮಾಡ್ಕೋಬೋದು, ಮನೆಗೆ ಅವ್ರ ಗ್ಲುಕೋಮೀಟರ್ ಇದೆ, ಒಂದು ಸಲ ಚೆಕ್ ಮಾಡಿ ಕೂಡ ನೋಡ್ಬೋದು ಒಂದು 4 hours ಬಿಟ್ಟು ಅಂತ ಹೇಳಿದ್ವಿ. ಸರಿ, ಇಷ್ಟೊಂದೆಲ್ಲ ಬಲವಂತ ಮಾಡ್ತಾ ಇದ್ದೀರಲ್ಲ, ಸರಿ ಒಂದು ಗ್ಲಾಸ್ ಕುಡಿತೀನಿ ಅಂತ ಹೇಳಿಬಿಟ್ಟು ಒಂದು ಗ್ಲಾಸ್ ಕುಡಿದ್ರು. ಕುಡಿದು 1 hour ಇಲ್ಲ 1.5 hours ಹೋಗಿ ಗ್ಲುಕೋಮೀಟ್ರಲ್ಲಿ ಚೆಕ್ ಮಾಡಿದ್ದಾರೆ, ಅವ್ರಿಗೆ ಯಾವುದೇ ಥರ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಿರಲಿಲ್ಲ. ಮತ್ತೆ ಒಂದು 4 hours ಆದಮೇಲೆ ನಾವು ಅದೇ ಹೋಲ್ ಡೇ ಇದ್ವಿ ಅಲ್ಲೇ ಸೇಲ್ಸಲ್ಲಿ. ಸೊ ಮತ್ತೆ ಬಂದು ಮತ್ತೆ ಇನ್ನೊಂದು ಗ್ಲಾಸ್ ಕೊಟ್ಕೊಂಡೋದ್ರು. ಸೊ ಆಗ ಬಂದುಬಿಟ್ಟು ಮತ್ತೆ ಹೇಳಿದ್ರು, ನಿಜವಾಗ್ಲೂ ನನಗೆ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಿಲ್ಲ, ನಾನು 2-3 ಸಲ ಹೋಗಿ ಚೆಕ್ ಮಾಡಿದೆ ಕುಡಿದಾದ್ಮೇಲೆ. ಸೊ ನಂಗೆ ತುಂಬ ಇಷ್ಟ ಆಯಿತು, ನನಗೆ ಇದನ್ನು ಮನೆಗೆ ಹೋಮ್ ಡೆಲಿವರಿ ಮಾಡಿಕೊಡಿ 1-2 ದಿನಕ್ಕೆ ಒಂದ್ಸಲ ಅಂತ ಹೇಳಿದ್ರು. ಹಾಗೆ ತಿಂಗಳಿಗೆ 3 kg ಅಂದರೆ ಇದರದೇ ನೀರದಲ್ಲೇ ಸಕ್ಕರೆ ಅಂದರೆ ಬೆಲ್ಲ ಕೂಡ ಮಾಡಿದ್ದೀನಿ. ನೀರ ಅಂದರೆ ಲೈಕ್ ಇದು ಲಿಕ್ವಿಡ್ ಅಷ್ಟೇ ಅಲ್ಲ, ಸೊ ಇದು ಸಾಲಿಡ್ ಆಗಿ ಸಿಗುವಂಥದ್ದು ಬೆಲ್ಲ ಇದೆ. ಏನೇನು ಸಿಗುತ್ತೆ ನೀರ ಲಿಕ್ವಿಡ್ ಅಲ್ಲದೆ ಬೇರೆ ಯಾವ ರೂಪದಲ್ಲಿ ಸಿಗುತ್ತೆ? ನೀರ ಜ್ಯೂಸ್ ಒಂದು, ಮತ್ತು ಲಿಕ್ವಿಡ್ ಜಾಗ್ರಿ ಅಂತ, ಅಂದ ನೀರದಲ್ಲೇ ಬೆಲ್ಲದ ಲಿಕ್ವಿಡ್ ಜಾಗ್ರಿ ಅಂತ ಹೇಳ್ತೀವಿ, ಅದು ಬಿಟ್ಟರೆ ಇನ್ನು ಮಾಮೂಲಿ ಬೆಲ್ಲದ ಪುಡಿ ಸಿಗುತ್ತೆ. ಈ 3 ಐಟಮ್ಸು ಇವಾಗ ಸಿಗ್ತಾ ಇದೆ. ಈಗ ಶಾರ್ಟ್ಲಿ ಕೂಡ ಒಂದು ಐಸ್ ಕ್ರೀಮ್ ಕೂಡ ಮಾಡ್ತಾ ಇದ್ದೀವಿ, ನೀರ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನಾನು ಆಗಲೇ ಹೇಳಿದೆ, ಬಹುರಾಷ್ಟ್ರೀಯ ಕಂಪನಿಗಳ ಒಂದು ನೀವು ಕೂಲ್ ಡ್ರಿಂಕ್ಸ್ ಆಗ್ಬೋದು, ಎನರ್ಜಿ ಡ್ರಿಂಕ್ ಆಗ್ಬೋದು, ಇವೆಲ್ಲ ಕುಡಿದ್ರೆ ನಮ್ಮವ್ರಿಗೆ ಲಾಭ ಆಗೋದಿಲ್ಲ. ಈ ನೀರ ಕಥೆಯಿಂದ ಭಾಳ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನಮ್ಮ ರಾಜ್ಯದ ರೈತರ ಕಥೆ ಇದೆ. ಅಂದರೆ ತೆಂಗು ಬೆಳೆಗಾರರು ಸೇರಿಕೊಂಡು ಶಿವಮೊಗ್ಗ ಭಾಗದಲ್ಲಿ ಆ ತೆಂಗು ಬೆಳೆಗಾರರ ಸಂಘದಿಂದ ಅವ್ರ ಹತ್ರ ಇದನ್ನು ಖರೀದಿ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಇದನ್ನು ಸಂಗ್ರಹ ಮಾಡಬೇಕು, ಅದನ್ನು ಯಾವ ರೀತಿ ಬೆಂಗಳೂರಿಗೆ ಕಳಿಸ್ಬೇಕು, ಅದೆಲ್ಲವನ್ನೂ ಸಹ ಅವ್ರಿಗೆ ಟ್ರೈನ್ ಅಪ್ ಮಾಡಿ ಅದನ್ನು ಇಲ್ಲಿಗೆ ತರಿಸ್ತಾ ಇದ್ರು ಅನ್ನೋ ವಿಷಯ ನಮಗೆ ಗೊತ್ತಾಯಿತು. ಮೇಡಮ್, ಆ ಒಂದು ಪ್ರೋಸೆಸ್ನ ತಾವು ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತವಾಗ್ಲೂ. ಫಸ್ಟು ತೆಂಗಿನ ಮರದ ಹೊಂಬಾಳೆ ಅಲ್ಲಿ ಅಲ್ಲಿ ಇನ್ಸುಲೇಟೆಡ್ ಬಾಕ್ಸಸ್ ಇರುತ್ತೆ. ಸೊ ಅದನ್ನು ನೀಟಾಗಿ ಹೊಂಬಾಳೆಯನ್ನು ಕಟ್ ಮಾಡಿ ಆ ಬಾಕ್ಸಸ್ನ ಇಟ್ಟು ಅಲ್ಲಿಂದ ಜ್ಯೂಸಸ್ ಕಲೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಒಂದು ಪರ್ ಡೇ 1.5 liter ಕಲೆಕ್ಟ್ ಮಾಡುತ್ತೆ. ಹೋಗ್ತಾ 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 ಲೈಕ್ 8 to 9 days ಅದು ಬಂದು ನಿಯರ್ಲಿ 2 liters ತನಕ ನಾವು ಕಲೆಕ್ಟ್ ಮಾಡ್ಬೋದು ಒಂದು ದಿನದಲ್ಲಿ ಒಂದು ಮರದಲ್ಲಿ. ಸೊ ಇದು ಪ್ರತಿದಿನ ಹಾಕ್ತಾ ಬರುತ್ತೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ದಿನದಲ್ಲಿ 2 ಸಲ ನಾವು ಅದು ಐಸ್ ಕ್ಯೂಬ್ಸನ್ನು ಚೇಂಜ್ ಮಾಡಬೇಕಾಗತ್ತೆ, ಕವರ್ನ ಚೇಂಜ್ ಮಾಡಬೇಕಾಗತ್ತೆ. ಏನು ಕಲೆಕ್ಟ್ ಆಗಿರುತ್ತೆ ಅದನ್ನು ನೀಟಾಗಿ ತಂದು ಸ್ಟೋರೇಜಲ್ಲಿ ಫಿಲ್ಟರ್ ಮಾಡಿ ನೀಟಾಗಿ ಅದನ್ನ ಕೋಲ್ಡ್ ಚೈನ್ ಸ್ಟೋರೇಜ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ನೆಕ್ಸ್ಟ್ ಡೇ ಬೆಂಗಳೂರಿಗೆ ನಾವು ತೊಗೊಂಬರ್ತಾ ಇದ್ದೀವಿ. ಸೊ ಬೆಂಗಳೂರಿಂದ ನಮ್ಮ ಔಟ್ಲೆಟ್ಸ್ಗಳಿದೆ ಅಲ್ಲಿಂದ ನಾವು ಕನ್ಸ್ಯೂಮರ್ಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಬಹಳಷ್ಟು ಸವಾಲಿನ ಕೆಲಸ ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಒಂದು 240 ml ನೀರಾದ ಬೆಲೆ ಕೇವಲ 50 rupees, 10 ಎಳ್ನೀರಿಗೆ ಸಮನಾದಂಥ ಈ ನೀರಾವನ್ನು ಅಂದರೆ 10 ಎಳ್ನೀರಿಗೆ 250 to 300 rupees ಬಂಡವಾಳ ಖರ್ಚು ಮಾಡಬೇಕು, ಕೇವಲ 240 ml ಇರತಕ್ಕಂಥ ನೀರಾವನ್ನು 50 rupees ಸಪ್ಲೈ ಮಾಡ್ತಾರೆ. ಬಿಕಾಸ್ ಆಫ್ ರೈತರಿಗೂ ಸಹ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ರೈತರಿಂದ ನೇರವಾಗಿ ಖರೀದಿ ಮಾಡಿ ಆ ಒಂದು ಸೇನೋ ತೆಂಗು ಬೆಳೆಗಾರರ ಸಂಘ ಏನಿದೆ ಆ ಮೂಲಕ ಖರೀದಿ ಮಾಡಿ ಇಲ್ಲಿಗೆ ತರುವಂಥ ಸವಾಲಿನ ಕೆಲಸ
ಇಲ್ಲಿ ನಮ್ಮ ರೈತರ ಈ ಒಂದು ಬೆಳೆಯನ್ನು ಕೇವಲ ಅದು ಎಳ್ನೀರು ರೂಪದಲ್ಲಿ ಕೊಡೋದು ಬೇಡ, ಅದರ ಮತ್ತೊಂದು ವರ್ಷನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆ ನೀರ ಅಂದರೆ ಮದ್ಯ ಎಲ್ಲ, ಇದು ನೀರ ಅಂದರೆ ಇದರಲ್ಲೆಲ್ಲ ಸತ್ವ ಸಾರ ಅಂಶ ಎಲ್ಲ ಇದೆ ಅನ್ನೋದನ್ನು ಇವರು ಸಾಬೀತು ಮಾಡಿದ್ದಾರೆ. ನಾವು ಈಗ ಇವರಿಗೆ ಸಪೋರ್ಟ್ ಮಾಡೋ ಮೂಲಕ ನಮ್ಮ ರೈತರಿಗೆ ಸಪೋರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾನು ಆಗಲೇ ಹೇಳಿದೆ, 10 ಎಳ್ನೀರಿಗೆ ಸಮ 250 ರೂಪಾಯಿ 300 ರೂಪಾಯಿ, ಇಲ್ಲಿ ಕೇವಲ 50 ರೂಪಾಯಿ ಎನರ್ಜಿ ಡ್ರಿಂಕನ್ನು ತಗೋತಾರೆ. ಕೆಲವರು ಎಳ್ನೀರು ಕುಡಿಯೋಕ್ಕೆ ರೋಡ್ ಸೈಡಲ್ಲಿ ತಳಪ್ಪ ಎಳ್ನೀರು ಇದೆ, ಅಲ್ಲಿ ಹೋದರೆ ಒಂದು ಎಳ್ನೀರು ಕುಡಿಬೋದು. ಬಟ್ ಎನರ್ಜಿ ಡ್ರಿಂಕ್ ಆದರೆ ನಿಮಗೆ ಜಾಸ್ತಿ ಎಲ್ಲ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಎನರ್ಜಿ ಡ್ರಿಂಕ್ನ ಕೆಲವರು ಮೊರೆ ಹೋಗ್ತಾರೆ. ಕೆಲವರು ತಂಪು ಪಾನೀಯಕ್ಕೆ ಮೊರೆ ಹೋಗ್ತಾರೆ, ಅವರು ಕೋಕ್ ಆಗ್ಬೋದು ಅದಕ್ಕೆ ಇದಕ್ಕೆ. ಬಟ್ ಇಲ್ಲಿ ನಿಮ್ಗೆ 50 ರೂಪಾಯಿಗೆ 240 ml ಸಿಗುತ್ತೆ, ಎಲ್ಲ ರೀತಿಯ ಅಂಶಗಳು ಸಿಗುತ್ತೆ. ಇದು ಲೈಕ್ ಎನರ್ಜಿ ಡ್ರಿಂಕ್. ಆಗಲೇ ಹೇಳಿದೆ, ಕೊರೋನಾ ಸಂಬಂಧಪಟ್ಟಾಗ ಎಲ್ಲರೂ ವಿಟಮಿನ್ ಸಿ ಮಾತ್ರೆಗೆ ಮೊರೆ ಹೋಗಿದ್ದಾರೆ. ಸೊ ಇಲ್ಲೂ ಭಾಳಷ್ಟು ವಿಟಮಿನ್ಗಳು ಇದರಲ್ಲಿ ಸಿಗುತ್ತೆ. ಹಾಗಾಗಿ ನೀವು ನೀರಾವನ್ನು ಕುಡಿಯೋ ಮೂಲಕ ನಮ್ಮ ರೈತರಿಗೆ ನೆರವನ್ನು ಕೊಡಬಹುದು. ಯಾಕಂದರೆ ಇದು ನಮ್ಮ ಶಿವಮೊಗ್ಗ ಭಾಗದ ಶಿವಮೊಗ್ಗ ಅಂತಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವೇನಾದರೂ ಸಪೋರ್ಟ್ ಮಾಡಿದ್ರೆ, ಇದು ಸೇಲ್ಸ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇದು ಇಡೀ ರಾಜ್ಯದ ತೆಂಗು ಬೆಳೆಗಾರರಿಗೆ ಸಹಕಾರಿಯಾಗುವಂಥ ಒಂದು ಅಂಶ ಅಂತ ಹೇಳ್ಬೋದು. ಮೇಡಮ್, ನಾನು ಎಲ್ಲೆಲ್ಲಿ ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿ? ಈಗ ಉದಾಹರಣೆಗೆ ಕೆಲವರು ಲಿಕ್ವಿಡ್ ಆದರೆ ಎಷ್ಟು ಹೊತ್ತು ಅದು ಇರುತ್ತೆ, ಅದು ಯಾವಾಗ ಕನ್ವರ್ಟ್ ಆಗುತ್ತೆ, ಅದು ಸೇಫಾಗಿ ಎಷ್ಟು ನೀವು ಇಲ್ಲಿ ಕೊಟ್ಟಮೇಲೆ ಎಷ್ಟು ಅವಧಿ ಅದನ್ನು ಇಟ್ಕೋಬೋದು, ಬಳಸ್ಬೋದು ಅಂತ ಹೇಳ್ತೀರಾ? ಖಂಡಿತವಾಗ್ಲೂ. ಸೊ ಇವತ್ತು ಒಬ್ಬರು ಕಸ್ಟಮರ್ ಅವ್ರ ಮನೆಗೆ ಹೋಮ್ ಡೆಲಿವರಿ ತೊಗೊಂಡು ಹೋದರೆ ಅವರು ಇವತ್ತು ಮತ್ತು ನಾಳೆ ಒಳಗಡೆ, ನಾಳೆ ಸಂಜೆ ಒಳಗಡೆ ಕುಡಿದು ಖಾಲಿ ಮಾಡಬೇಕಾಗತ್ತೆ. ಒಂದು ಕೋಲ್ಡ್ ಚೈನ್ ಮೇಂಟೈನ್ ಮಾಡಲೇಬೇಕು, ಕಂಪಲ್ಸರಿ ಅವ್ರು ಫ್ರಿಜ್ಜಲ್ಲಿ ಇಟ್ಟು ಯಾವಾಗ ಬೇಕೋ ಅವಾಗ ಗ್ಲಾಸಿಗೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ವಾಪಸ್ ಇಟ್ಟು ಅದನ್ನು ಕುಡಿದು ಖಾಲಿ ಮಾಡಬೇಕಾಗತ್ತೆ. ಹಾಗಂತ ತಾಳಪ್ಪ ಎರಡು ದಿನ ಖಾಲಿ ಮಾಡಬೇಕು ಅಂತ ಬೇಜಾರಾಗಬೇಡಿ. ಇದು ಆಗಲೇ ಹೇಳಿದಂಗೆ ಸಾಲಿಡ್ ರೂಪದಲ್ಲೂ ಸಹ ಬೆಲ್ಲ ಹಾಗೆ ಅದು ಸಿಗುತ್ತೆ. ಮೇಡಮ್, ಅದು ಯಾವ ರೀತಿ ಬಳಸಬೇಕು? ಬೆಲ್ಲ ಬಂದು ನೀರಾ ಬೆಲ್ಲ ಬಂದುಬಿಟ್ಟು ನೀವು ನಾವೇನು ಸಕ್ಕರೆ ಹಾಕಿ ಕಾಫಿ ಟೀ ಹಾಲಿಗೆ ಅಥವಾ ಸ್ವೀಟ್ಸ್ಗಳೆಲ್ಲ ಮನೇಲಿ ಮಾಡ್ತೀವಿ ಅದಕ್ಕೆಲ್ಲ ಸಕ್ಕರೆ ಹಾಕ್ತೀವಿ, ಅದ್ರ ಬದಲು ಈ ಬೆಲ್ಲನ ಕೂಡ ಯೂಸ್ ಮಾಡ್ಕೊಬೋದು. ಇದು ಅಷ್ಟೇ, ಒಂದು ಸ್ಪೂನ್ ಹಾಕಿದರೆ ಸಾಕು ಒಂದು ಗ್ಲಾಸಿಗೆ. ಈಗ ಎರಡು ಸ್ಪೂನ್ ಹಾಕಬೇಕಾಗತ್ತೆ ಕೆಲವೊಮ್ಮೆ ಕಾಫಿ ಅವರು ಹಾಲಿಗೆ ಏನಾದರೂ, ಇದು ಒಂದು ಸ್ಪೂನ್ ಹಾಕಿದರೆ ಸಾಕು ಅಷ್ಟು ಸ್ವೀಟಾಗಿ ಟೇಸ್ಟ್ ಕೊಡುತ್ತೆ. ಅರ್ಥ ಆಯ್ತಲ್ಲ ವೀಕ್ಷಕರೇ, ನೀರ ಹಾಗೆ ನೀರ ಬೆಲ್ಲ ಎಲ್ಲವನ್ನು ಯಾವ ರೀತಿ ಬಳಕೆ ಮಾಡ್ಬೋದು ಅಂತ ನಮ್ಮ ರೈತರಿಗೆ ಲೋಕಲ್ ಟು ಗ್ಲೋಬಲ್, ವೋಕಲ್ ಟು ಗ್ಲೋಬಲ್ ಆ ರೀತಿಯ ನಮ್ಮ ಎಳನೀರನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೋದು. ಮಂಡ್ಯದಲ್ಲಿ ಬರುವಂಥ ಎಳನೀರನ್ನು ನಾವು ಬೆಂಗಳೂರಿಗೆ ತರಬೇಕು ಅಂದರೆ ಒಂದು 24 ಅವರ್ ಆಗುತ್ತೆ ರೈತನ ಹೊಲದಿಂದ ಇಲ್ಲಿ ತರಬೇಕಾದ್ರೆ, ಬೆಂಗಳೂರು ಗ್ರಾಹಕನ ತಲುಪಬೇಕಾದ್ರೆ 2-3 ದಿನ ಆಗುತ್ತೆ, ನಂತರ ಅದು ಹಾಳಾಗುತ್ತೆ. ಆದರೆ ಈ ನೀರಾ ವ್ಯವಸ್ಥೆ ಲಿಕ್ವಿಡ್ ಇವ್ರಿ ಅಂತ ಅಂತಾರೆ, ಅದನ್ನು 3-4 ದಿನದಲ್ಲಿ ಬಳಸ್ಬೋದು, ನಿಮಗೆ ಹೋಮ್ ಡೆಲಿವರಿ ಸಹ ಸಿಗುತ್ತೆ. ಇಂಪಾರ್ಟೆಂಟ್ ವಿಷಯ ಅಂದರೆ ಬೆಲ್ಲ ರೂಪದಲ್ಲಿ ಸಿಗುತ್ತೆ, ಅದನ್ನ ಸಹ ಬಳಸ್ಬೋದು. ಮತ್ತೊಂದು ವಿಶೇಷ ಅಂತಂದರೆ ಈ ಬೆಲ್ಲ ಮಾದರಿಯ ಇದನ್ನು ನಾವು ವಿದೇಶಕ್ಕೂ ರಫ್ತು ಮಾಡುವಂಥ ಅವಕಾಶ ಇರುತ್ತೆ. ಈಗ ಯಾರೋ ನೀವು ಬೇರೆ ಕಡೆ ನೋಡ್ತಿರ್ತಾರೆ, ಇದು ಬೇಕು ಅಂದರೆ ನಿಮಗೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಸಿಗುತ್ತೆ. ನೀವು ಹೆಚ್ಚುವರಿಯಾಗಿ ಇದು ಸೇಲ್ಸ್ ಆದರೆ ನಮ್ಮ ಎಲ್ಲ ರಾಜ್ಯದ ರೈತರಿಗೆ, ತೆಂಗು ಬೆಳೆಗಾರರಿಗೆ ಇದು ಅನುಕೂಲ ಆಗುತ್ತೆ. ಮೇಡಮ್, ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾದಲ್ಲಿ ಬ್ರ್ಯಾಂಚ್ ಇದೆ? ಈಗ ನಾನು ಬೆಂಗಳೂರಿನ ಬಸವನಗುಡಿಗೆ ಹೋಗಬೇಕಾದ್ರೆ, ಉಮಾ ಥಿಯೇಟರ್ನಿಂದ ಬಸವನಗುಡಿಗೆ ಹೋಗಬೇಕಾದ್ರೆ ಟುವರ್ಡ್ಸ್ ಅಲ್ಲಿ ಇರತಕ್ಕಂಥ ಔಟ್ಲೆಟ್ ಇದು. ನೀವು ಇಲ್ಲಿ ನೀರ ಪಾರ್ಲರ್, ಈ ಪಾರ್ಲರ್ ನೀವು ಬರ್ಬೋದು, ನಿಮ್ಗೆ ಇಲ್ಲೇ ಸ್ಪಾಟಲ್ಲಿ ನಿಮ್ಗೆ ಕೊಡ್ತಾರೆ. ಅಂದರೆ ಎಳನೀರಿನ ಮರದಿಂದ ಏನು ಅದನ್ನು ತರ್ತಾರಲ್ಲ, ಅಲ್ಲೂ ಸಹ ಜೇನುಗಳಿರುತ್ತೆ. ನೀವು ಇಲ್ಲಿ ಬಂದು ನೋಡ್ಬೇಕು, ನಂಗೆ ಭಾಳ ಖುಷಿಯಾಗಿದ್ದ ವಿಷಯ ನಾನು ನಿಮಗೆ ವಿಜುವಲ್ ಅಲ್ಲ ನಿಮಗೆ ನೋಡ್ತಾ ಇರ್ಬೋದು. ಅಲ್ಲಿ ಇಲ್ಲೂ ಸಹ ಜೇನು ನೊಣಗಳು ಬಂದು ಇಲ್ಲಿ ಕೂತಿವೆ. ಜೇನು ಅಂದರೆ ಜನ ನೀವು ಟೇಸ್ಟ್ ಮಾಡೋದಲ್ಲ, ಸ್ವಾಭಾವಿಕವಾಗಿ ಜೇನುಗಳೇ ಆ ಮರದಲ್ಲಿ ಏನು ಸಿಗುತ್ತಲ್ಲ ಅದೇ ಮಟ್ಟದ ಒಂದು ಕ್ವಾಲಿಟಿ, ಅದೇ ಆಸ್ವಾದ ಅದು ಜೇನುಗಳಿಗೆ ಸಿಗುತ್ತೆ. ಹಾಗಾಗಿ ಜೇನು ನೊಣಗಳು ಬಂದು ಇಲ್ಲಿರೋದು ನೀವು ನೋಡ್ತಾ ಇದ್ದೀರಾ. ಮೇಡಮ್, ಏನು ಅಪೀಲ್ ಮಾಡ್ತೀರಾ ಜನಗಳಿಗೆ? ಯಾಕಂದರೆ ನಿಮ್ಮ ನಾಟ್ ಓನ್ಲಿ ಬಿಸ್ನೆಸ್, ನೀವು ಇದನ್ನು ರೇಟ್ ಹೇಳೋದಾದ್ರೆ ನೀವು ತಳಪ್ಪ 10 ಎಳ್ನೀರಿಂದ ದರ 250 ರೂಪಾಯಿದು 50 ರೂಪಾಯಿಗೆ ಮಾರ್ತಿದ್ದೀರಾ, ಈಗೆಲ್ಲ ಇದೆ, ರೈತರಿಗೆ ಅನುಕೂಲ ಮಾಡ್ತಿದ್ದೀರಾ, ಜನಗಳಿಗೆ ಏನು ಅಪೀಲ್ ಮಾಡ್ತೀರಾ ತಾವು? ಜನಗಳಿಗೆ ಕೇಳ್ಕೊಳ್ಳೋದು ಬಂದರೆ ಕಾಸು ಕೊಟ್ಟು ಬೇರೆ ಏನು ಕೋಲ್ಡ್ ಡ್ರಿಂಕ್ಸ್ಗಳನ್ನೆಲ್ಲ ಕುಡಿಯೋ ಬದಲು ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ, ಹಾನಿಕಾರ ಉಂಟು ಮಾಡುತ್ತೆ ಜಾಸ್ತಿ. ಸೊ ಈ ಥರ ಒಂದು ನ್ಯಾಚುರಲ್ ಡ್ರಿಂಕ್ಸ್ಗಳನ್ನ ಕುಡಿತಾ ಬಂದರೆ ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ. ಸೊ ಅವರು ಕೂಡ ಅವರ ಮುಂದಿನ ಜನ್ರೇಷನ್ಗೂ ಕೂಡ ಒಳ್ಳೆಯದಾಗಿ ಅವ್ರ ಹೆಲ್ತ್ನ ಕಾಪಾಡ್ಕೊಳ್ತಾ ಬರ್ಬೋದು. ಬಿ ಪಿ, ಶುಗರ್ ಹಾಗೆ ನಿಶಕ್ತಿ ಇರ್ತಕ್ಕಂಥವರು, ಬೇರೆ ಬೇರೆ ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಬಳಸ್ಬೋದು. ನಾವು ಎಲ್ಲೆಲ್ಲೋ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಬೇರೆ ಬೇರೆ ಔಷಧಿಗಳ ಮೊರೆ ಹೋಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಿಂತ ನಮ್ಮ ಸ್ವಾಭಾವಿಕವಾದಂಥ ಏನು ತೆಂಗಿನ ಮರದ ಈ ಒಂದು ನೀರಾವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಕೊರೋನಾದಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಪ್ರತಿಯೊಬ್ಬರು ಸಹ ತೋರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮಗೆ ಸಿಗುವಂಥ ಈ ನೀರಾವನ್ನು ಬಳಸೋದ್ರಿಂದ ಖಂಡಿತವಾಗಿ ನಮಗೆ ಲಾಭ ಆಗುತ್ತೆ. ನಾನು ಆಗಲೇ ಹೇಳಿದೆ, ಇಲ್ಲಿ ನಿಮಗೆ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತದೆ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಇಲ್ಲಿ ಫೋನ್ ನಂಬರ್ ಸಹ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ
ನೀವು ಅದನ್ನು ಆನ್ಲೈನ್ ಡೆಲಿವರಿ ಬೇಕು ಅಂದರೆ, ಹೋಮ್ ಡೆಲಿವರಿ ಬೇಕು ಅಂದರೆ ಕೊಡ್ತಾರೆ, ಇಲ್ಲ ನಾವು ಆನ್ ದಿ ವೇ ಓಡಾಡ್ತಾ ತೊಗೋತೀವಿ ಅಂತ ತೊಗೋಬೋದು. ಬೆಲ್ಲ ಸಿಗುತ್ತೆ, ನಾನೇ ಹೇಳಿಲ್ಲ ನೀರ ಲಿಕ್ವಿಡ್ ಅಂತ ತರಬೇಕು ಹಾಳಾಗುತ್ತೆ ಮನೆಗೆ ತೊಗೊಂಡು ಯಾವ ತಪ್ಪ ಅನ್ನೋ ಪ್ರಶ್ನೆ ನಿಮ್ಗೆ ಉದ್ಭವ ಆಗುತ್ತೆ. ನೋ ವರಿ, ಇದು ಏನು ನೀರ ಬೆಲ್ಲ ಸಿಗುತ್ತೆ, ನೀವು ಅದನ್ನು ಸಹ ಖರೀದಿ ಮಾಡ್ಬೋದು. ಈ ಖರೀದಿ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ರೈತರ ಫಿನಾನ್ಷಿಯಲ್ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಇದನ್ನು ಖರೀದಿ ಮಾಡೋದ್ರಿಂದ ಆಗಲೇ ಹೇಳಿದಂತೆ ನಮ್ಮ ಆರೋಗ್ಯ, ಜೊತೆಗೆ ನಮ್ಮ ರೈತರ ಫಿನಾನ್ಷಿಯಲ್ ತೆಂಗು ಬೆಳೆಗಾರರ ಆರೋಗ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಆ ದಿಸೆಯಲ್ಲಿ ಎಲ್ಲರೂ ಸಹ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಬಗ್ಗೆ ಬೇಕಾಗಿತ್ತು ಅಂದ ಪಕ್ಷದಲ್ಲಿ ಸಂಬಂಧಪಟ್ಟಂಥ ನಂಬರ್ ಇಲ್ಲಿ ಸ್ಕ್ರಾಲ್ ಆಗ್ತದೆ, ನೀವು ಅವ್ರಿಗೆ ಕರೆ ಮಾಡಿ ಮಾಹಿತಿನ ಪಡಿಬಹುದು. ಹಾಗೆ ಬೆಂಗಳೂರಿಗರು ಏನಾರು ಆಗಿದ್ರೆ, ಬೆಂಗಳೂರಿಗರು ನೋಡ್ತಿದ್ರೆ ಒಂದು ಸಾರಿ ಬೆಂಗಳೂರು ಎಲ್ಲೆಲ್ಲೋ ಟ್ರಿಪ್ ಹೋಗ್ತೀವಿ ವೀಕೆಂಡಲ್ಲಿ, ಒಂದು ವಾರದಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ ನೋಡಿ. ಒಂದು ಗ್ಲಾಸ್ ನೀರ 240 ml ನೀರವನ್ನು ಕುಡೀರಿ, ನಿಮಗೊಂದು ಅರ್ಥ ಆಗುತ್ತೆ ಯಾವ ಥರ ಇದೆ ಅಂತ. ಅಲ್ಲೆಲ್ಲೋ ಆಗಲೇ ಹೇಳಿದಂತೆ ಕೂಲ್ ಡ್ರಿಂಕ್ಸ್ ಹಾಗೆ ಎನರ್ಜಿ ಡ್ರಿಂಕ್ಗಳನ್ನ ಕುಡಿಯೋ ಬದಲು ನಮ್ಮ ನೀರಾವನ್ನು ಕುಡಿಯೋದ್ರ ಮೂಲಕ ನಿಮ್ಮ ಆರೋಗ್ಯ ರೈತರಿಗೆ ಸಪೋರ್ಟ್ ಮಾಡಬಹುದು. ಒಂದು ವಿಸಿಟ್ ಇಲ್ಲಿ ಮಾಡಿ, ನನಗೆ ಇಷ್ಟ ಆಯಿತು ಹಾಗಾಗಿ ನಾನಿಲ್ಲಿ ಬಂದೆ, ಇವ್ರ ಹತ್ರ ಮಾಹಿತಿ ತಗೊಂಡೆ, ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಹೇಳ್ಬೋದಾ? ಇನ್ಯಾವುದಾದ್ರು ಮಿಸ್ ಮಾಡಿದ್ದೀವ ನಾವು? ಅಡ್ರೆಸ್ಸು ಎರಡು ಕಡೆ ನಮಗೆ, ಈಗ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ನಗರ ನಿಯರ್ ಪೊಲೀಸ್ ಸ್ಟೇಷನ್ ಸಿಗುತ್ತೆ, ಜೊತೆಗೆ ಬಸವನಗುಡಿ ರಾಜೇಶ್ವರಿ ಮತ್ತು ಬಸವನಗುಡಿ ಮಧ್ಯದಲ್ಲಿ ಸಿಗುತ್ತೆ. ಇನ್ನೊಂದು ಲಾಲ್ಬಾಗಲ್ಲಿ ಕೂಡ ಸಿಗುತ್ತೆ. ಎಸ್, ಬೆಂಗಳೂರಿನ ಲಾಲ್ಬಾಗ್ ಹಾಗೆ ಬಸವನಗುಡಿ ಹಾಗೆ ರಾಜರಾಜೇಶ್ವರಿ ನಗರ ಈ ಮೂರು ಕಡೆ ಸಿಗುತ್ತೆ. ನಾನು ಆಗಲೇ ಪ್ರಶ್ನೆ ಮಾಡಿದ್ದೆ ಲಾಭಗಳು ಯಾರ್ಯಾರಿಗೆ, ಮಕ್ಕಳಿಗೆ ಮತ್ತು ಗಂಡಸರಿಗೆ ಹೆಂಗಸರಿಗೆ ಅಂತ. ಮೇಡಮ್, ಎಸ್ಪೆಷಲಿ ಏನಾರು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಇದು ಯಾವ ರೀತಿ ಬಳಸ? ಖಂಡಿತವಾಗ್ಲೂ, ಬಾಣಂತಿಯವರಾಗಲಿ ಅಥವಾ ಗರ್ಭಿಣಿಯರಾಗಲಿ ವೈಟಮಿನ್ ಡಿ ಮತ್ತು ಜಿಂಕ್ ಮತ್ತು ಐರನ್ ಇರೋದ್ರಿಂದ ಕಂಪ್ಲೀಟ್ ಅವ್ರಿಗೆ ಏನು ಜಿಂಕ್ ಏನು ಡಾಕ್ಟರ್ಸ್ ಏನು ಜಿಂಕ್ ಮಾತ್ರೆಗಳು ಅಥವಾ ಐರನ್ ಟ್ಯಾಬ್ಲೆಟ್ಸ್ಗಳನ್ನ ಬರೆದುಕೊಡ್ತಾರೆ, ಅದು ನ್ಯಾಚುರಲ್ಲಾಗಿ ನಿಮಗೆ ಹೆಲ್ತ್ ನ್ಯಾಚುರಲ್ಲಾಗಿ ಸಿಗುವಂಥ ಒಂದು ಡ್ರಿಂಕ್ ಆಗಿದೆ ಇದು. ಸುಸ್ತಾಗಿದೆ ಅಂತ ಅತ್ತಳ್ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀರ ಪಾರ್ಲರ್ಗೆ ಬಂದು ನೀರಾದ 240 ml ಕುಡಿದ್ರೆ ಸಾಕು. ಹಾಗೇ ನನಗೆ ನಿಶಕ್ತಿ ಆಗಿದೆ, ನನ್ನ ಮಗ ಸುಸ್ತು ಪಡ್ತಾನೆ, ವೀಕ್ ಆಗಿಬಿಟ್ಟಿದ್ದಾನೆ, ನನ್ನ ಮಕ್ಕಳು ವೀಕ್ ಆಗಿಬಿಟ್ಟಿದ್ದಾರೆ ಅಂತ ವಿಟಮಿನ್ ಜಿಂಕ್ ಈ ಥರದ ಮಾತ್ರೆಗಳನ್ನ ತಿನ್ನೋ ಬದಲಾಗಿ ಸ್ವಾಭಾವಿಕವಾಗಿ ಸಿಗುವಂಥ ಈ ನೀರಾವನ್ನು ತಾವು ಸೇವನೆ ಮಾಡೋದ್ರ ಮೂಲಕ ಅಥವಾ ನೀರ ಬೆಲ್ಲವನ್ನು ಬಳಸೋದ್ರ ಮೂಲಕ ನೀವು ಆರೋಗ್ಯವನ್ನು ನೈಸರ್ಗಿಕವಾಗಿ ಪಡೆದುಕೊಳ್ಳಬಹುದು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರೆ. ಮೇಡಮ್, ಆರೋಗ್ಯ ಸಂಬಂಧಪಟ್ಟಾಗೆ ಸರ್ಕಾರದ ಸರ್ಟಿಫಿಕೇಟ್ ಮತ್ತು ಇದನ್ನು ಯಾವ ರೀತಿ ಅಪ್ರೂವಲ್ ತೊಗೊಂಡ್ರಿ, ಆರೋಗ್ಯಕ್ಕೆ ಇದನ್ನು ಎಲ್ಲಿ ಟೆಸ್ಟ್ ಆಗಿದ್ದು ಮತ್ತು ಇದೆಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಶಿವ, ನೀವೇನು ಹೇಳ್ಬಿಡ್ತೀರಾ, ಅದರೊಂದು ಇದು ಬೇಕು ಅಂತ ಹೇಳ್ತೀರಿ ಅದು ಸಂಬಂಧಪಟ್ಟಾಗ ಏನು ವಿವರಣೆ ಕೊಡ್ತೀರಾ ತಾವು? ಇದು ಪ್ರಾಜೆಕ್ಟ್ ಬಂದು ಒಂದು R&D ಮಾಡಿ ಈ ಪ್ರಾಜೆಕ್ಟ್ನ ಗೌರ್ಮೆಂಟಿಗೆ ಸಪ್ಲೈ ಮೀನ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಅವರು ಒಂದಷ್ಟು ಕಾಲ ವೇಟ್ ಮಾಡಿ ಇದ್ರದ್ದು ಯಾವ ಥರ ಇದು ನಿಜವಾಗ್ಲೂ ಹೌದು ಟೆಸ್ಟ್ಗಳನ್ನ ಮಾಡಿ ನಿಜವಾಗ್ಲೂ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಏನು ಅಂತೆಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಒಂದು ಪರ್ಮಿಷನ್ ಸಿಕ್ತು. ಸೊ June 1st ನಾವು ಈ ಪಾರ್ಲರ್ನ ಓಪನ್ ಮಾಡಿ ನಡೆಸ್ತಾ ಬರ್ತಾ ಇದ್ದೀವಿ. ಸರ್ಕಾರ ಸಹ ಈ ಸಂಬಂಧಪಟ್ಟ ಹಾಗೆ ಪರ್ಮಿಷನ್ ಕೊಟ್ಟಿದೆ, ಸರ್ಕಾರ ಸಹ ಈ ಸಂಬಂಧಪಟ್ಟ ಹಾಗೆ ಅಪ್ರೂವಲನ್ನು ಕೊಟ್ಟಿದೆ. ಸರ್ಕಾರ ಎಲ್ಲ ರೀತಿಯಲ್ಲೂ ಯಾವ ಡಿಪಾರ್ಟ್ಮೆಂಟ್ ಇದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು? ಎಕ್ಸಸೈಜ್ ಡಿಪಾರ್ಟ್ಮೆಂಟ್. ಯಾಕೆಂದರೆ ನೀರ ಅಂದಾಗ ಎಲ್ರಿಗೂ ಸಹ ಸಹಜವಾಗಿ ನಿಮಗೆ ಗೊತ್ತಾಗುವಂಥದ್ದು ಒಂದು ವಿಷಯ ಹೇಳಿದ್ವಿ, ಅದನ್ನು ದೀರ್ಘಕಾಲ ಅದನ್ನು ಅಲ್ಲಿ ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಮಾಡದೆ ಬಂದಾಗ ಅದು ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ಈ ಉದ್ದೇಶ ಹಿನ್ನೆಲೆ ಸರ್ಕಾರದ ಒಂದು ಅನುಮತಿಯೊಂದಿಗೆ ಅದನ್ನು ಇಲ್ಲಿಗೆ ತಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಇದು ಆಲ್ಕೋಹಾಲ್ ಕಂಟೆಂಟ್ 0%, ಆ ರೀತಿಯ ಸಂಸ್ಕರಣೆ ಮಾಡಿ ಅದನ್ನು ತಂದು ಆ ರೀತಿ ಕೊಡ್ತಾ ಇದ್ದಾರೆ. ಬೆಲ್ಲ ಅನ್ನೋ ಸಹ ಸಿಗುತ್ತೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳಿದ್ರು. ಬೆಲ್ಲವನ್ನು ಯಾವ ರೀತಿ ಬಳಕೆ ಮಾಡೋದು? ಅದೇ ಪ್ರತಿದಿನ ನೀವು ಕಾಫಿ ಅಥವಾ ಟೀ ಮಾಡಬೇಕಾದ್ರೆ, ಹಾಲು ಕುಡಿಬೇಕಾದ್ರೆ ಇದನ್ನು ಒಂದು ಸ್ಪೂನ್ ಅದರಲ್ಲಿ ಹಾಕ್ಕೊಂಡು ನಾರ್ಮಲ್ ಸಕ್ಕರೆ ಬದಲು ಇದನ್ನು ಉಪಯೋಗ ಮಾಡ್ಕೊಬೋದು. ಜೊತೆ ಸ್ವೀಟ್ಸ್ ಮನೇಲಿ ಏನಾದರೂ ಪೊಂಗಲ್ ಮಾಡಬೇಕಾಗತ್ತೆ ಅಥವಾ ಕೇಸರಿ ಬಾತು ಮಾಡಬೇಕಾಗ್ಬೋದು, ಆದಾಗ ಈ ಸಕ್ಕರೆ ಮೀನ್ಸ್ ಬೆಲ್ಲನ ಯೂಸ್ ಮಾಡ್ಬೋದು. ಎಸ್ ವೀಕ್ಷಕರೇ, ಜನರಿಗೆ ಕಾಯಿಲೆಗಳು ಇತ್ತೀಚಿನವು, ಆರೋಗ್ಯವಂತ ಸಮಾಜ ಭಾಳ ಇತಿಹಾಸ ಇದೆ. ನಮ್ಮ ಪೂರ್ವಜರು ಹಿರಿಕರು ಯಾವುದೇ ರೀತಿಯ ಔಷಧಿಗಳನ್ನ ಬಳಸ್ತಿರಲಿಲ್ಲ, ಮಾತ್ರೆಗಳನ್ನ ತಿಂತಿರಲಿಲ್ಲ, ಡಾಕ್ಟರ್ ಹತ್ರ ಹೋಗ್ತಿರಲಿಲ್ಲ, ಎಲ್ಲವೂ ಸಹ ಮನೆ ಮದ್ದಿತ್ತು. ಯಾಕಂದರೆ ಸುಸ್ತಾದಾಗ ಮನೆಯಲ್ಲಿ ಎಳ್ನೀರು ಕುಡಿತಿದ್ರು, ಆರೋಗ್ಯಕರವಾದಂಥ ಪದಾರ್ಥಗಳನ್ನ ಬಳಸಿದ್ರು. ಸಾವಯವ ಅನ್ನೋ ಪದ ಹೊಸದಷ್ಟೇ, ಹಳೇದು ಹೇಳಬೇಕು ಅಂದರೆ ಮನೆಯಲ್ಲಿ ರಸಗೊಬ್ಬರವಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಬೇಸಾಯ ಮಾಡ್ಕೊಂಡು ಬಳಸಾದಂಥ ಪದಾರ್ಥಗಳನ್ನ ತಿಂದು ಗಟ್ಟಿಮುಟ್ಟಾಗಿದ್ರು, ಯಾವುದೇ BP ಶುಗರ್ ಏನೂ ಇರಲಿಲ್ಲ, ಆರೋಗ್ಯವಾಗಿದ್ರು. ಇತ್ತೀಚಿನ ನಮ್ಮ ಆಹಾರ ಪದ್ಧತಿ ನಮ್ಮನ್ನು ಸ್ಲೋ ಪಾಯ್ಸನ್ ರೀತಿ ತಿಂತಾ ಇದೀವಿ. ನಾವು ತಿಂತಾ ಇರೋದು ಆಹಾರ ಅಲ್ಲ, ಸ್ಲೋ ಪಾಯ್ಸನ್. ನಾವು ತಿನ್ನುವಂಥ ಆಹಾರದ ಸಮಸ್ಯೆಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದಷ್ಟು ಫುಡ್ಗಳ ಬಗ್ಗೆ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ನೀರ ಬಗ್ಗೆ ಸಹ ನನಗೆ ಭಾಳ ಆಸಕ್ತಿ ಹುಟ್ಟಿತು. ಹೌದು, ಏನಿರೋದು ನೀರ ಪಾರ್ಲರ್ ಅಂತ ತಿಳ್ಕೋಬೇಕಾಗಿತ್ತು. ಇಲ್ಲಿಗೆ ಬಂದೆ, ಜಕ್ಲಿನವರು ಕಂಪ್ಲೀಟ್ ಅದರ ಮಾಹಿತಿಯನ್ನು ಕೊಟ್ಟರು. ಯಾಕಂದರೆ ಇದೊಂದು ಸಾಹಸ, ಇದು
ಜನ ತಕ್ಷಣಕ್ಕೆ ಒಪ್ಪೋದು ಕಷ್ಟ, ಆದರೆ ಇದರ ಸಂಪೂರ್ಣ ವಿವರವನ್ನು ನಿಮಗೆ ಕೊಟ್ಟಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದಾರೆ. ನೀವು ಸಹ ಬಸವನಗುಡಿ ಲಾಲ್ಬಾಗ್ ಬಳಿ ಹಾಗೆ RR ನಗರ ಈ ಒಂದು ಮೂರು ಪ್ರದೇಶದ ಅಡ್ರೆಸ್ ಡಿಸ್ಪ್ಲೇ ಆಗ್ತದೆ, ನಂಬರ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ಸಂಪರ್ಕ ಮಾಡಿ ಒಂದು ವಿಸಿಟ್ ಮಾಡಿ ನೀರಾವನ್ನು ಕುಡಿಯೋದ್ರ ಮೂಲಕ ಇದರ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತ. ಆಗಲೇ ಮೇಡಮ್ ಹೇಳಿದ್ರು ಯಾರ್ಯಾರು ಬಳಸಿದ್ರು ಏನೇನು ಮಾಡಿದ್ರು ಅಂತ. ಸೊ ಹಾಗಾಗಿ ನೀವು ಸಹ ಇದನ್ನು ಬಂದು ಬಳಸಿ ಬೆಂಬಲಿಸಬಹುದು. ಇದು ಹೊಸ ರೀತಿಯ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ. ದಯವಿಟ್ಟು ನೀರ ಏನು ಪಾರ್ಲರ್ ಇದೆಯಲ್ಲ, ಈ ಒಂದು ಹೊಸ ರೀತಿಯ ನಮ್ಮ ರೈತರಿಗೆ ಬೆಂಬಲ ಮಾಡೋದ್ರ ಮೂಲಕ, ಆಗಲೇ ಹೇಳಿದೆ ಲೋಕಲ್ ಟು ಗ್ಲೋಬಲ್, ಲೋಕಲ್ ಟು ಗ್ಲೋಬಲ್ ಅಂತ ಆ ರೀತಿ ಸಪೋರ್ಟ್ ಮಾಡಿ ಇದನ್ನು ಬೆಳೆಸೋಣ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.